ನೇಪಾಳದ ಕರಾಳ ಸತ್ಯ. ನೇಪಾಳದ ಕರಾಳ ಸತ್ಯ ತಿಳಿದರೆ ಬೆಚ್ಚಿಬೀಳುತ್ತೀರಿ. ನೇಪಾಳ ದೇಶದ ಹುಡುಗಿಯರು ಭಾರತೀಯ ಹುಡುಗರನ್ನು ಮೆಚ್ಚಿಸಲು ಪ್ರಸಿದ್ಧತೆಯನ್ನು ಪಡೆದಿದ್ದಾರೆ. ನೇಪಾಳ ದೇಶದಲ್ಲಿ ಹುಡುಗಿಯರ ಒಂದು ಮಾರುಕಟ್ಟೆ ಸಹ ಇದೆ. ಅಲ್ಲಿ ನೀವು ಒಂದಕ್ಕಿಂತ ಒಂದು ರಸಭರಿತವಾದ ಹುಡುಗಿಯರನ್ನು ಕಾಣುತ್ತೀರಿ. ನಿಮಗಾಗಿ ಎಲ್ಲವನ್ನೂ ಮಾಡಲು ಯಾವಾಗಲೂ ಸಿದ್ಧರಾಗಿರುತ್ತಾರೆ. ನಂಬರ್ 1, ನೇಪಾಳ ಜಗತ್ತಿನ ಒಂದು ಇಂತಹ ದೇಶವಾಗಿದೆ. ಅಲ್ಲಿ ಮಹಿಳೆಯರಿಗಾಗಿ ಅನೇಕ ರಿಯಾಯಿತಿಗಳಿವೆ. ಅಲ್ಲಿ ಒಬ್ಬ ಮಹಿಳೆ ಅನೇಕ ಪುರುಷರ ಜೊತೆ ಮದುವೆಯ ಸಂಬಂಧ ಹೊಂದಿರುತ್ತಾರೆ. ಇದು ನೇಪಾಳ ದೇಶದಲ್ಲಿ ಸಂಪೂರ್ಣವಾಗಿ ಮಾನ್ಯವಾಗಿದೆ. ನಂಬರ್ 2, ಕನ್ಯಾ ಹುಡುಗಿಯರ ಪೂಜಾ ಪದ್ಧತಿ. ನೇಪಾಳದಲ್ಲಿ ಕನ್ಯೆ ಹುಡುಗಿಯರ ಪೂಜೆ ಮಾಡುವ ಪರಂಪರೆಯಿದೆ. ಅಲ್ಲಿ ಒಂದು ಕುಮಾರಿ ದೇವತೆಯ ದೇವಸ್ಥಾನವಿದೆ. ಇದು ಜನರಲ್ಲಿ ಬಹಳ ಪ್ರಾಚೀನ ನಂಬಿಕೆಯಾಗಿದೆ. ಒಂದು ಬಾರಿ ನೇಪಾಳದಲ್ಲಿ ಬಹಳ ಭಯಾನಕ ಭೂಕಂಪ ಬಂದಿತ್ತು. ಆಗ ಸಂಪೂರ್ಣ ನೇಪಾಳ ಹಾನಿಗೊಳಗಾಗಿತ್ತು. ಆದರೆ ಕುಮಾರಿ ದೇವಿಯ ದೇವಸ್ಥಾನದ ಸುತ್ತಮುತ್ತಲೂ ಯಾವುದೇ ರೀತಿಯಾದ ಹಾನಿಯಾಗಿದಿಲ್ಲ. ಆ ಸಮಯದಿಂದ ನವರಾತ್ರಿಯಲ್ಲಿ ಕನ್ಯೆ ಹುಡುಗಿಯರ ಪೂಜೆ ಮಾಡಲಾರಂಭಿಸಿದರು. ನಂಬರ್ 3, ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಗುವುದಿಲ್ಲ. ನಾವೆಲ್ಲರೂ ಸ್ವಾತಂತ್ರ್ಯ ದಿನ ಅತ್ಯಂತ ಸಂತೋಷವಾಗಿ ಆಚರಿಸುತ್ತೇವೆ. ಆದರೆ ನೇಪಾಳ ಒಂದು ಇಂತಹ ದೇಶವಾಗಿದೆ, ಅಂದರೆ ಅಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುವುದಿಲ್ಲ. ನೇಪಾಳ ದಕ್ಷಿಣ ಏಷ್ಯಾದ ಅತ್ಯಂತ ಪುರಾತನ ದೇಶಗಳಲ್ಲಿ ಒಂದಾಗಿದೆ. ಆದರೆ ಈ ದೇಶ ಯಾವಾಗಲೂ ಅನ್ಯ ದೇಶ ಹಾಗೂ ಸಾಮ್ರಾಜ್ಯದ ಗುಲಾಮರಾಗಿರಲಿಲ್ಲ. ಈ ದೇಶದ ಮೇಲೆ ಯಾವಾಗಲೂ ದಾಳಿಯಾಗಿಲ್ಲ. ಆದ ಕಾರಣ ಇಲ್ಲಿ ಸ್ವಾತಂತ್ರ್ಯದ ಪ್ರಶ್ನೆಯೇ ಇರಲಿಲ್ಲ. ಅದರಿಂದ ಅಲ್ಲಿ ಸ್ವತಂತ್ರ ದಿನ ಆಚರಿಸಲಾಗುವುದಿಲ್ಲ. ಆದರೆ ಇಲ್ಲಿ 20 ಸೆಪ್ಟೆಂಬರ್ರಂದು ರಾಷ್ಟ್ರೀಯ ಸಂವಿಧಾನ ದಿನ ಆಚರಿಸಲಾಗುತ್ತದೆ. ನಂಬರ್ 4, 45 ನಿಮಿಷಗಳ ಕಾಲ ಹಿಂದೆ ಇರುತ್ತೆ ಇವರ ಸಮಯ. ಆದರೆ ನೇಪಾಳ ಜನರಿಗೆ ಇದರಿಂದ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ. ನೇಪಾಳದ ಸಮಯ ಮೌಂಟ್ ಎವರೆಸ್ಟ್ ಆಧಾರದ ಮೇಲೆ ನಿರ್ಣಯಿಸಲಾಗುತ್ತದೆ. ಆದ್ದರಿಂದ ಇಲ್ಲಿಯ ಸಮಯ ಅನ್ಯ ದೇಶಗಳಿಂದ 45 ನಿಮಿಷಗಳ ಹಿಂದೆ ಇರುತ್ತೆ. ನಂಬರ್ 5, ಆಶ್ಚರ್ಯಜನಕ ಇಂಟರ್ನೆಟ್ ಸ್ಪೀಡ್. ಪ್ರಪಂಚದ ಹೆಚ್ಚಿನ ದೇಶಗಳಿಗೆ ಹೋಲಿಸಿದರೆ ನೇಪಾಳ ದೇಶದಲ್ಲಿ ಇಂಟರ್ನೆಟ್ ಸ್ಪೀಡ್ ಆಶ್ಚರ್ಯಜನಕ ರೂಪದಲ್ಲಿ ಕಡಿಮೆಯಿದೆ. 2019ರಲ್ಲಿ ಅತಿ ಕಡಿಮೆ ಇಂಟರ್ನೆಟ್ ಸ್ಪೀಡ್ ಹೊಂದಿರುವ 145 ದೇಶಗಳಲ್ಲಿ 130ನೇ ಸ್ಥಾನದಲ್ಲಿದೆ. ನಂಬರ್ 6, ನೇಪಾಳದ ವಿಶಿಷ್ಟ ತ್ರಿಕೋನೀಯ ಧ್ವಜ. ನೇಪಾಳ ವಿಶ್ವದ ಏಕೈಕ ತ್ರಿಕೋನೀಯ ಧ್ವಜ ಹೊಂದಿರುವ ದೇಶವಾಗಿದೆ. ಹಿಮಾಲಯ ರಾಷ್ಟ್ರದ ಧ್ವಜದಲ್ಲಿ 2 ತ್ರಿಕೋನಗ. ಮೇಲಿನ ತ್ರಿಕೋನದಲ್ಲಿ ಚಂದ್ರ ಹಾಗೂ ಕೆಳಗಿನ ತ್ರಿಕೋನದಲ್ಲಿ ಸೂರ್ಯ. ಎಲ್ಲಿಯವರೆಗೂ ಚಂದ್ರ ಸೂರ್ಯ ಇರುತ್ತಾರೋ ಅಲ್ಲಿಯವರೆಗೂ ಪ್ರಪಂಚ ಇರುತ್ತದೆ ಎಂಬುದು ಇದರ ಸಂಕೇತ.